ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ವಿರುದ್ಧ ಒಂದು ಏನು ಪರ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪಕ್ಷದ ಕಾಂಪೌಂಡ್ ಮೇಲೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಘನವೆತ್ತ ಕುಮಾರಸ್ವಾಮಿಯವರ ಭಾವಚಿತ್ರವನ್ನು ಬಳಸಿಕೊಂಡು ಕರೆಂಟ್ ಕಳ್ಳ ಅನ್ನುವ ಒಂದು ಪೋಸ್ಟರ್ನ ಕಾಂಗ್ರೆಸ್ ಪಕ್ಷದ ಕಿಡಿಗೇಡಿಗಳು ಅಂಟಿಸಿ ಹೋಗಿರ್ತಾರೆ. ಕರೆಂಟ್ ಕಳ್ಳ ಅನ್ನೋದು ಅಕ್ರಮವಾಗಿ ಹತ್ತಾರು ದಿನ, ನೂರಾರು ದಿನ, ಸಾವಿರಾರು ದಿನ, ತಿಂಗಳಾನುಗಟ್ಟಲೆ ಅಕ್ರಮವಾಗಿ ಏನೋ ಲೈನ್ ಪಡೆದು ವಿದ್ಯುತ್ತನ್ನು ಬಳಸ್ಕೊಂಡಿದ್ರೆ ಅದನ್ನು ಅಕ್ರಮ ಅಂತ ಹೇಳ್ತಾರೆ. ಕೇವಲ ದೀಪಾವಳಿಯ ಒಂದು ದೀಪಾಲಂಕಾರಕ್ಕೆ ಯಾರೋ ಖಾಸಗಿ ವ್ಯಕ್ತಿಗೆ ಒಂದು ಟೆಂಡರ್ನ ಕೊಟ್ಟಾಗ ಅದೆಲ್ಲ ಲೈಟಿಂಗ್ನ ಮಾಡಿ ಅದರ ಒಂದು ಟೆಸ್ಟಿಂಗಾಗಿ ಪಕ್ಕದಲ್ಲೇ ಇದ್ದಂಥ ಕಂಬದಿಂದ ಆತ ಲೈನ್ ತೊಗೊಂಡಿದ್ದಾನೆ. ಅದು ಕೇವಲ ಒಂದೆರಡು ಗಂಟೆಗಳು ಮಾತ್ರ, ಅಷ್ಟರಲ್ಲಿ ಯಾರೋ ಫೋಟೋವನ್ನು ಈ ಕಾಂಗ್ರೆಸ್ನ ಕಾರ್ಯಕರ್ತರು ಅದನ್ನೇ ಬೇಕು ಅಂತೇಳಿ ವೈರಲ್ ಮಾಡಿ ಕುಮಾರಸ್ವಾಮಿಯವರಿಗೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತು ಈ ರೀತಿಯ ಗೋಡೆಗಳ ಮೇಲೆ ಪೋಸ್ಟರ್ ಹಾಕೋದಿರ್ಬೋದು ಮಾಡ್ತಾ ಅದು ಒಂದು ಕೆಟ್ಟ ಹೀನಚಾಳಿಯನ್ನು ಮುಂದುವರಿಸಿದ್ದಾರೆ. ಅದಕ್ಕೆ ಈ ಒಂದು ರಾಜ್ಯದ ಸರ್ಕಾರ ನಿಲ್ಲೋದು ಯಾವ ಮಟ್ಟಿಗೆ? ಒಂದು ಸಣ್ಣ ಕರೆಂಟ್ ಕಂಬದಿಂದ ಅಕ್ರಮ ವಿದ್ಯುತ್ತನ್ನು ತೊಗೊಂಡಿರೋದು ಅಕ್ರಮ ಅಂತೇಳಿ ಸರ್ಕಾರ ಧ್ವನಿ ಎತ್ತತ್ತೆ ಅಂದರೆ ಈ ರಾಜ್ಯದಲ್ಲಿ ಅಕ್ರಮಗಳು, ಸಾವಿರಾರು ಅಕ್ರಮಗಳು ನಡೀತಾ ಇದೆ. ಪ್ರತಿನಿತ್ಯ ಕೊಲೆಗಳು ನಡೀತಾ ಇದೆ, ಭೂಗಳ್ತನ ನಡೀತಾ ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಅಕ್ರಮ ವಿದ್ಯುತ್ತನ್ನು ಕಳ್ತನ ಮಾಡ್ತಾ ಇದ್ದಾರೆ. ಬಿಲ್ ಬಾಕಿ ಇದೆ, ತೆರಿಗೆ ಬಾಕಿ ಇದೆ, ಬಿ ಬಿ ಎಂ ಪಿ ತೆರಿಗೆಗಳಿದ್ದಾರೆ. ಇವುಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ, ಇವುಗಳ ಕಡೆ ಗಮನ ಹರಿಸ್ತಾ ಇಲ್ಲ. ಕೇವಲ ಇದು ಉದ್ದೇಶ, ಮಾಜಿ ಮುಖ್ಯಮಂತ್ರಿಯವರ ವರ್ಚಸ್ಸು ದಿನೇ ದಿನೇ ಹೆಚ್ಚುತ್ತಾ ಇದೆ. ಕುಮಾರಸ್ವಾಮಿಯವರು ಇವಾಗ ಸಕಲ ಈ ರಾಜ್ಯದ ಒಂದು ಒಳಿತಿಗಾಗಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ಒಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿರೋದು ಕಾಂಗ್ರೆಸ್ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಆ ಒಂದು ಮನಸ್ಸಲ್ಲಿಟ್ಕೊಂಡು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ತಮ್ಮ ಹಿಂಬಾಲಕರು, ಕಾರ್ಯಕರ್ತರು, ಕೆಲವರು ಪೇಮೆಂಟ್ ಕಾರ್ಯಕರ್ತರಿಗೆ ಅವರು ಪ್ರಚೋದನೆಯನ್ನು ಕೊಟ್ಟು ಈ ರೀತಿ ಕುಮಾರಸ್ವಾಮಿಯವರ ವಿರುದ್ಧ ಒಂದು ಸಣ್ಣ ಮಟ್ಟದ, ಕೀಳು ಮಟ್ಟದ ರಾಜಕಾರಣ ಮಾಡೋದು ಅವರಿಗೂ ಮತ್ತು ಸರ್ಕಾರಕ್ಕೂ ಶೋಭೆ ಅಲ್ಲ. ಇದು ಕುಮಾರಣ್ಣವರು ಕೂಡ ಆ ರೀತಿಯ ಒಂದು ಘಟನೆ ಆದ ತಕ್ಷಣ ಅವರ ದೊಡ್ಡತನ, ಅವರ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮಿಂದ ತಪ್ಪಾಗಿದೆ, ಅದಕ್ಕೆ ನಾವು ದಂಡ ಕಟ್ತೀವಿ ಅಂತ ಕೂಡ ಮಾಧ್ಯಮದ ಮೂಲಕ ಹೇಳಿದ್ದಾರೆ, ಕ್ಷಮೆಯನ್ನು ಕೇಳಿದ್ದಾರೆ. ಇಷ್ಟು ಕೇಳಿದ ಮೇಲೆ ರಾಜ್ಯ ಸರ್ಕಾರ ಬಿಡ್ಬೋದಿತ್ತು. ಇದೇ ರೀತಿ ಇನ್ನು ಮುಂದೆ ನಾವು ಕೇಳ್ತೀವಿ, ಇನ್ನು ಮುಂದೆ ರಾಜ್ಯದಲ್ಲಿ ಯಾವುದೇ ಕಳ್ಳತನ ಆದರೆ ರಾಜ್ಯ ಸರ್ಕಾರ ಇದೇ ರೀತಿ ಹೊರಬರಬೇಕು. ಒಂದು ಪಿಕ್ ಪಾಕೆಟ್ ಆದ್ರೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಹೊರಗಡೆ ಬಂದು ಆ ಒಂದು ಪಿಕ್ ಪಾಕೆಟ್ ಇರ್ಬೋದು, ಕಳ್ಳತನ ಯಾವುದೇ ರೀತಿಯ ಕಳ್ಳತನಗಳಾದರೂ ಅವರು ಇನ್ನು ಬೀದಿಗಿಳಿದು ಇದೇ ರೀತಿ ಪ್ರತಿಕ್ರಿಯೆ ಕೊಡಬೇಕು. ಅಥವಾ ಇಲ್ಲ, ನಾವು ಕುಮಾರಸ್ವಾಮಿ ಅವರನ್ನ ತೇಜೋದಯ ಮಾಡಲಿಕ್ಕೇ ನಾವು ಈ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟು ನಾವು ಪರ್ಸನಲ್ ಇಡನ್ ಅಜೆಂಡಾ ಇಟ್ಕೊಂಡು ನಾವು ಅವರಿಗೆ ತೇಜೋದಯಗಿಳಿದಿದ್ದೀವಿ ಅಂತಾದರೂ ಒಪ್ಕೊಬೇಕು. ನೋಡಿ, ಈ ರೀತಿ ರಾಜಕಾರಣವನ್ನು ರಾಜ್ಯ ಸರ್ಕಾರ ಮುಂದುವರಿಸಿದ್ದೆ ಆದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಮತ್ತು ಇಡೀ ಒಂದು ಸಮೂಹ, ಏನು ಪ್ರಬಲವಾದ ಒಕ್ಕಲಿಗ ಜನಾಂಗದ ಒಂದು ಪ್ರಬಲ ಸಮೂಹ ಮತ್ತು ಇನ್ನಿತರ ಸಮೂಹಗಳು ಎಲ್ಲವೂ ಬೀದಿಗಿಳಿದು ರಾಜ್ಯ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯನವರು ಒಬ್ಬ ಒಕ್ಕಲಿಗರ ನಾಯಕರ ತೇಜವದಗಿಳಿದಿರೋದನ್ನು ನಾವು ನಮ್ಮ ಪಕ್ಷ ಖಂಡಿಸ್ತಾ ಎಲ್ಲ ಸಮುದಾಯಗಳು ಈ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಇವರು ಏನು ನಾಯಕರಿದ್ದಾರೆ ಅವ್ರ ವಿರುದ್ಧ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಅವರ ಕಾರ್ಯಕರ್ತರಿಗೆ ಮತ್ತು ಸಾಮಾಜಿಕ ಜಾಲತಾಣದ ವಿಭಾಗಕ್ಕೆ ಅವರು ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇಲ್ಲಾಂದರೆ ನಾವುಗಳು ಕೂಡ ಕುಮಾರಣ್ಣವರ ಆದೇಶಕ್ಕೆ ನಾವು ಕಾಯ್ತಾ ಇದ್ದೇವೆ. ಅವರ ಆದೇಶ ಕೊಟ್ಟರೆ ಅವರಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸೋದಕ್ಕೆ ನಮ್ಮ ಜೆ ಡಿ ಎಸ್ ಮುಖಂಡರು, ಕಾರ್ಯಕರ್ತರು ನಾವು ಕೂಡ ಏನು ಹಿಂದೆ ಬೀಳೋದಿಲ್ಲ ಅನ್ನೋ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಈ ಮೂಲಕ ತಮ್ಮಲ್ಲಿ ನಾವು ಈ ಮಾತನ್ನು ನಾನು ಹೇಳ್ತಾ